ಈ ವಿಡಿಯೋದಲ್ಲಿ ನನ್ನ ಅಮ್ಮ ಅಜ್ಜಿ ಹೇಗೆ ಮೀನಿನ ಪದಾರ್ಥವನ್ನು ಮಾಡ್ತಿದ್ರು ಅದೇ ವಿಧಾನದಲ್ಲಿ ನಿಮಗೆ ಅಡವು ಮೀನಿನ ಪದಾರ್ಥವನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಅರ್ಧ ಕೆ ಜಿ ಅಡವು ಮೀನಿನ ರುಚಿಯಾದ ಕರಿ ಇಲ್ಲಿ ನೋಡಿ, ಅರ್ಧ ಕೆ ಜಿ ಅಡವು ಮೀನು ಉಂಟು ಇದರಲ್ಲಿ. ನಾನು ಕಟ್ ಮಾಡುವ ಕ್ಲೀನ್ ಮಾಡುವ ವಿಡಿಯೋವನ್ನು ಮಾಡಿಕೊಂಡಿಲ್ಲ. ಈಗ ಇಲ್ಲಿ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ ನಂತರ ಒಂದು ಪ್ಯಾನ್ಗೆ 1 ಟೀ ಚಮಚದಷ್ಟು ಎಣ್ಣೆ, ಇದಕ್ಕೆ 1/2 ಟೀ ಚಮಚ ಕಾಳುಮೆಣಸು, 5-10 ಮೆಂತ್ಯ, 1 ಟೀ ಚಮಚ ಜೀರಿಗೆ, 5-8 ಎಸಳು, ಜಜ್ಜಿದ ಬೆಳ್ಳುಳ್ಳಿ, 1/2 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಇದನ್ನೆಲ್ಲ ಹಾಕ್ಕೊಂಡು 2 ನಿಮಿಷ ಇದನ್ನು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು. ಹುರಿದು ಮಾಡಿದರೆ ರುಚಿ ಜಾಸ್ತಿ. ಇವಿಷ್ಟನ್ನು ನಾನು ಸಪ್ರೇಟಾಗಿಯೇ ಹುರ್ಕೊಂಡು ಪ್ಯಾನ್ನಿಂದ ತೆಗೆದು ಬೇರೆ ಒಂದು ಪಾತ್ರೆಗೆ ತೆಗೆದಿಡ್ತಾ ಇದ್ದೇನೆ, ಒಂದು ಬೌಲಿಗೆ. ಇದು ನಾವು ರುಬ್ಬುವಾಗ ಮೊದಲೇ ಸೇರಿಸಲಿಕ್ಕೆ ಇಲ್ಲ, ಇವಿಷ್ಟನ್ನು ಕೊನೆಗೆ ಸೇರಿಸುವಂಥದ್ದು. ಅದೇ ಪ್ಯಾನ್ಗೆ 6 ಬ್ಯಾಡಗಿ ಮೆಣಸು, 10 ಗುಂಟೂರು ಮೆಣಸು ಹಾಕ್ಕೊಂಡು 1/2 ಟೀ ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ 1.5 ನಿಮಿಷ ಇದನ್ನು ಹುರ್ಕೊಳ್ತೇನೆ. ಪ್ಯಾನ್ ಕೂಡ ತುಂಬ ಬಿಸಿಯಾಗಿ ಇರೋದ್ರಿಂದ ಇಲ್ಲಿ ಮೆಣಸು ಕೂಡ ಬೇಗನೆ ಹುರ್ಕೊಳ್ತದೆ. ನಂತರ 3 ದೊಡ ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ ಹಾಕ್ಕೊಂಡು ಮತ್ತೆ 1 ನಿಮಿಷ ಇದನ್ನು ಹುರ್ಕೊಳ್ಬೇಕು. ಇಲ್ಲಿ ಈಗ ಮೆಣಸು ಮತ್ತು ಕೊತ್ತಂಬರಿ ಮಾತ್ರ ಹುರ್ಕೊಳ್ಳಿಕ್ಕೆ ಇರುವಂಥದ್ದು. ನಂತರ ಇದಕ್ಕೆ 1/2 ಕಪ್ ತೆಂಗಿನ ತುರಿಯನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. 1/2 ಟೀ ಚಮಚ ಅರಶಿನ ಪುಡಿಯನ್ನು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ 2 ನಿಮಿಷ ಹುರ್ಕೊಳ್ಬೇಕು. ತೆಂಗಿನ ತುರಿಯನ್ನು ಕೂಡ ಇದರ ಜೊತೆಗೇ ಹಾಕಿ ಹುರಿದು ಮಾಡಿದರೆ ರುಚಿ ಜಾಸ್ತಿ ಬರ್ತದೆ ಮೀನಿನ ಪದಾರ್ಥದ್ದು. ನೀವು ಬೇಕಿದ್ರೆ ಹಸಿ ತೆಂಗಿನ ತುರಿಯನ್ನು ಕೂಡ ಸೇರಿಸಿಕೊಂಡು ಮಾಡ್ಕೊಳ್ಬೋದು. ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಪೂರ್ತಿ ತಣ್ಣಗೆ ಆಗಲಿಕ್ಕೆ ಬಿಡಬೇಕು. ತಣ್ಣಗೆ ಆದಮೇಲೆ ಇವೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ತೇನೆ. ಮೆಣಸು, ಕೊತ್ತಂಬರಿ, ಹಾಗೇ ತೆಂಗಿನ ತುರಿ, ಮೊದಲೇ ಹುರಿದಿರುವಂತಹ ಜೀರಿಗೆ, ಕಾಳುಮೆಣಸು, ಮೆಂತ್ಯ, ಬೆಳ್ಳುಳ್ಳಿ, ಈರುಳ್ಳಿ ಏನಿದೆ ಅದನ್ನು ನಾನಿಲ್ಲಿ ಸೇರಿಸ್ಕೊಂಡಿಲ್ಲ. ಅದನ್ನು ಸಪ್ರೇಟಾಗಿ ಬೇರೆಯೇ ಒಂದು ಬೌಲಲ್ಲಿ ತೆಗೆದಿಟ್ಕೊಂಡಿದ್ದೇನೆ. ಅದು ಕೊನೆಗೆ ಸೇರಿಸಲಿಕ್ಕೆ ಇರುವಂಥದ್ದು. ಮೊದಲೆಲ್ಲ ಹೀಗೇ ಮಾಡ್ತಾ ಇದ್ದದ್ದು. ಬೆಳ್ಳುಳ್ಳಿ, ಜೀರಿಗೆ ನಾವು ಮಸಾಲೆಯನ್ನು ರುಬ್ಬಿ ಮಸಾಲೆಯನ್ನು ತೆಗಿಲಿಕ್ಕೆ ಆಗುವಾಗ ಸೇರಿಸಿ ಒಂದು ಸುತ್ತು ಅದನ್ನು ಮತ್ತೆ ತಿರುಗಿಸಿ ಮಸಾಲೆಯನ್ನು ತೆಗಿತಾ ಇದ್ದದ್ದು. ಈಗ ನಾವು ಏನು ಮಾಡ್ತೇವೆ ಅಂದರೆ ಶುರುವಿಗೆ ಎಲ್ಲವನ್ನು ಒಟ್ಟಿಗೆ ಹಾಕ್ಕೊಂಡು ರುಬ್ಕೊಂಡು ಬಿಡ್ತೇವೆ. ಇಲ್ಲಿ 1/2 ನಿಂಬೆ ಗಾತ್ರದಷ್ಟು ಹುಣಸೆ ಹುಳಿ, 1/4 ಟೀ ಚಮಚದಷ್ಟು ಅರಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೇನೆ. ಈಗ ಇಲ್ಲಿ ನುಣ್ಣಗೆ ರುಬ್ಬಿದ ನಂತರ ಮೊದಲೇ ಹುರಿದ ಈ ಮಸಾಲೆ ಏನಿದೆ ಬೇರೆ ಬೌಲಲ್ಲಿ ತೆಗೆದಿಟ್ಟದ್ದು ಅದನ್ನು ಹಾಕ್ಕೊಂಡು ಒಂದು 3 ಸುತ್ತು ತಿರುಗಿಸ್ಕೊಂಡಿದ್ದೇನೆ. ಈ ಹುರಿದ ಮಸಾಲೆ ಹಾಕಿದ ಮೇಲೆ ನೀರೆಲ್ಲ ಸೇರಿಸಲಿಕ್ಕೆ ಇಲ್ಲ ಮಿಕ್ಸಿ ಜಾರಿಗೆ. ರುಬ್ಬಿದ ಮಸಾಲೆಯನ್ನು ಒಂದು ಮಣ್ಣಿನ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಹಾಕಿದ ಮೇಲೆ ಇದಕ್ಕೆ ಎಷ್ಟು ನೀರು ನಿಮಗೆ ಈ ಒಂದು ಮೀನಿನ ಪದಾರ್ಥದ ಸ್ಥಿರತೆ ಯಾವ ಹದಕ್ಕೆ ಬೇಕು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಬೇಕು. 1 ಟೊಮೆಟೊ, 1 ಇಂಚಿಯಷ್ಟು ಶುಂಠಿ, 2 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ, 2 ಹಸಿಮೆಣಸಿನಕಾಯಿ, 1/4 ದೊಡ್ಡ ಚಮಚದಷ್ಟು ಉಪ್ಪನ್ನು ಕೂಡ ಸೇರಿಸಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಗ್ರೇವಿ ದಪ್ಪ ಬೇಕು ಅಂದರೆ ನೀರನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಈಗ ಮುಚ್ಚಳವನ್ನು ಮುಚ್ಚಿ ಇದನ್ನು ದೊಡ್ಡ ಉರಿಯಲ್ಲಿ 5-6 ನಿಮಿಷ ಕುದಿಸ್ಕೊಳ್ಬೇಕು. ಇಲ್ಲಿ ಮಸಾಲೆ ಕುದಿಯುವುದರ ಜೊತೆಗೆ ಟೊಮೆಟೊ, ಈರುಳ್ಳಿ ಕೂಡ ಚೆನ್ನಾಗಿ ಬೇಯಬೇಕು. ಅದನ್ನ ನೋಡ್ಕೊಳ್ಬೇಕು ನೀವು. ಇಲ್ಲಿ ನೋಡಿ, ಕಟ್ ಮಾಡಿದ ಅಡವು ಮೀನು ಈ ತರಹ ಇರ್ತದೆ. ಅಡವು ಮೀನಲ್ಲಿ ನಾನು ತಲೆಯೆಲ್ಲ ಇಟ್ಟು ಕಟ್ ಮಾಡೋದಿಲ್ಲ, ತಲೆ ಸ್ವಲ್ಪ ಕಟ್ ಮಾಡಿಯೇ ತೆಗಿತೇನೆ. ಈಗ ಎಲ್ಲ ಅಡವು ಮೀನನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಸರಿಯಾಗಿ ಮಸಾಲೆ ಕುದಿ ಬಂದ ನಂತರವೇ ಮೀನನ್ನು ಹಾಕ್ಕೊಳ್ಬೇಕು. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಸೂರಿ ಮೇಥಿಯನ್ನು ಕೂಡ ಸೇರಿಸ್ಕೊಳ್ಬೇಕು. ಸಣ್ಣ ಉರಿಯಲ್ಲಿ ಇಟ್ಕೊಳ್ಬೇಕು ಇದನ್ನು. ಮೀನು ಹಾಕಿದ ಮೇಲೆ ದೊಡ್ಡ ಉರಿಯಲ್ಲಿ ಮಧ್ಯಮ ಉರಿಯಲ್ಲಿ ಇಟ್ಟು ಕುದಿಸುವುದು ಬೇಡ. ಸಣ್ಣ ಉರಿಯಲ್ಲಿಯೇ ಇಟ್ಕೊಂಡು ಒಂದು ಸಲ ಸ್ವಲ್ಪ ಈ ತರಹ ಲೈಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಮುಚ್ಚಳವನ್ನು ಮುಚ್ಚಿ 1.5 ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನು ಈಗ ಕುದಿ ಬರಲಿಕ್ಕೆ ಬಿಡಬೇಕು. ಈಗ 1.5 ನಿಮಿಷದ ನಂತರ ಸ್ಟವ್ ಆಫ್ ಮಾಡ್ಕೊಂಡಿದ್ದೇನೆ. ನಂತರ 1 ದೊಡ್ಡ ಚಮಚದಷ್ಟು ಎಣ್ಣೆ, 5 ಮೆಂತ್ಯ ಹಾಕ್ಕೊಂಡು ಮೆಂತ್ಯ ಸಿಡಿದ ಮೇಲೆ 1 ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಈಗ ಈ ಮಾಡಿಟ್ಟ ಫಿಶ್ ಕರಿಗೆ ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು. ಈ ಕೊನೆಗೆ ಈರುಳ್ಳಿಯ ಒಗ್ಗರಣೆ ಮಾಡಿಕೊಂಡ್ರೆ ಫಿಶ್ ಕರಿಯ ಒಂದು ಘಮ, ರುಚಿ ಎರಡೂ ಕೂಡ ತುಂಬಾ ರುಚಿಯಾಗಿ ಇರ್ತದೆ. ಯಾವ ಮೀನಿಗೆ ಕೂಡ ನೀವು ಈ ತರಹ ಮಾಡ್ಕೊಳ್ಬೋದು. ಅದರಲ್ಲೂ ಅಡವು, ಸಿಗಡಿ, ಕಲ್ಲೂರು ಇಂತಹ ಮೀನಿಗೆ, ಮತ್ತು ಬೆರಕೆಯ ಮೀನು ಅಂತ ಸಿಗ್ತದೆ ಮಿಕ್ಸ್ ಮೀನು, ಅದಕ್ಕೆ ಕೂಡ ಈ ತರಹ ಈರುಳ್ಳಿಯ ಒಗ್ಗರಣೆ ಕೊನೆಗೆ ಮಾಡಿಕೊಂಡ್ರೆ ರುಚಿ ಜಾಸ್ತಿ. ಈ ವಿಧಾನದಲ್ಲಿ ಯಾವುದೇ ಮೀನನ್ನು ಕೂಡ ನೀವು ಮಾಡ್ಕೊಳ್ಬಹುದು. ಒಂದ್ಸಲ ಈ ತರಹ ನೀವು ಕೂಡ ಫಿಶ್ ಕರಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ಹೇಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ, ಯಾಕಂದರೆ ನಿಮ್ಮ ಕಮೆಂಟ್ ನನಗೆ ತುಂಬಾ ಹೆಲ್ಪ್ ಆಗ್ತದೆ.